ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚನ್ನಾಪುರ ಪೂಜಾರಿ ತಾಂಡ ಎಂದೇ ಪ್ರಸಿದ್ಧಿಯಾಗಿರುವ ಬಂಜಾರ ಸಮುದಾಯದ ತಾಂಡದಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಹೋಳಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಹೋಳಿ ಹಬ್ಬ ಬಣ್ಣವನ್ನ ಹಚ್ಚಿದೆ. ತಾಂಡದಲ್ಲಿ ಯಾವುದೇ ಮಾಂಸಾಹಾರವನ್ನ ಸೇವಿಸುವುದಿಲ್ಲ ಮತ್ತು ಸಾರಾಯಿ ಸೇವನೆ ಕೂಡ ಇಲ್ಲಿ ಮಾಡುವುದಿಲ್ಲ. ಹೀಗೆ ವಿಶಿಷ್ಟ ರೀತಿಯಲ್ಲಿ ಹೋಳಿ ಹಬ್ಬವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ ಈ ತಾಂಡ. ರಾಮದುರ್ಗ ತಾಲೂಕಿನಲ್ಲಿ ಸುಮಾರು 19 ತಾಂಡಗಳಿದ್ದು ಇದರಲ್ಲಿ ಚನ್ನಾಪುರ ಪೂಜಾರಿ ತಾಂಡವು ಎಂದಿನ ಕಾಲದಿಂದಲೂ ಯಾವುದೇ ರೀತಿಯಿಂದ ಮಾಂಸಾಹಾರ ಸಾರಾಯಿ ಸೇವನೆ ಮಾಡದೇ ಇರೋದು ಅತ್ಯಂತ ವಿಶೇಷವಾದ ಪದ್ಧತಿಯನ್ನು ಈ ತಾಂಡ ಆಚರಣೆ ಮಾಡ್ತಾ ಇದೆ. ಈ ಒಂದು ತಾಂಡದಲ್ಲಿ ಒಂದು ಕೋಳಿಯನ್ನು ಕೂಡ ಸಾಕಾಣೆ ಮಾಡದೇ ಇರುವುದು ಬಹಳಷ್ಟು ವಿಶೇಷವಾಗಿದೆ. ಇಲ್ಲ ಜನರು ಪಾಂಡುರಂಗನ ಆರಾಧಕರು. ಇವರು ಯಾವಾಗಲೂ ಹರಿನಾಮವನ್ನು ಸ್ಮರಣೆ ಮಾಡೋರು. ಹಬ್ಬಗಳನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಈ ಬಂಜಾರ ಜನಾಂಗದವರು. ಈ ಹೋಳಿ ಹಬ್ಬದಂದು ಯಾವುದೇ ಬಣ್ಣಗಳನ್ನು ಹಚ್ಚದೆ ಹೊಸ ಹೊಸ ಬಟ್ಟೆಗಳ ಜೊತೆಗೆ ಲೆಂಗಿ ಎಂಬ ನೃತ್ಯದ ಮೂಲಕ ಪುರಾಣಿಕ ಹಾಡುಗಳ ಮುಖಾಂತರ ದೇವರ ಸ್ಮರಣೆಯನ್ನು ಮಾಡುತ್ತಾರೆ. ತಮ್ಮ ವಿಶಿಷ್ಟ ಸಂಸ್ಕೃತಿಯನ್ನು ವಿವರಿಸುತ್ತಾ ನಿಂಗಿಯನ್ನು ಹಾಡುತ್ತಾರೆ. ಹೋಳಿ ಹಬ್ಬದ ಮುಂಚೆಯೇ 10 ದಿನಗಳಿಂದ ನಿರಂತರವಾಗಿ ಸಂಜೆ ಲೆಂಗಿ ಎಂಬ ನೃತ್ಯವನ್ನ ತಮ್ಮ ಸಮಾಜದ ಯುವಕರಿಗೆ ಪಠಿಸುತ್ತಾರೆ. ಹಬ್ಬದ ಮಾರನೆಯ ದಿನದಿಂದ 1 ವರ್ಷದವರೆಗೆ ಗಂಡು ಮಗು ಯಾವುದೇ ಮನೆಯಲ್ಲಿ ಜೀವಿಸಿದ್ರೂ ತಮ್ಮ ತಾಂಡದ ನಾಯಕನಿಗೆ ತಿಳಿಸುತ್ತಾರೆ. ವರ್ಷದಲ್ಲಿ ಯಾರ ಮಗು ಬೇಗ ಜನನವನ್ನ ಪಡೆದಿರುತ್ತಾನೋ ಅವರು ಮನೆಗೆ ಮೊದಲು ತೆರಳಿ ಅಲ್ಲಿಂದ ಎಲ್ಲ ಮನೆಗಳಿಗೆ ತೆರಳುತ್ತಾರೆ. ತಮ್ಮ ಬಂಜಾರ ಸಮುದಾಯದ ವಂಶ ಪಾರಂಪರಿಕವಾಗಿ ನಡೆದು ಬಂದಂತಹ ಒಂದು ಹೋಳಿ ಹಬ್ಬದ ಕುರಿತು ತಮ್ಮ ದೇವರ ಪೌರಾಣಿಕತೆಯ ಮೂಲಕ ತಿಳಿಸುತ್ತಾ ಮುನ್ನಡೆಯುತ್ತಾರೆ. ಕಾರ್ಯಕ್ರಮದಲ್ಲಿ ಚನ್ನಾಪುರ ತಾಂಡದ ನಾಯಕ ಹೋಳಿಯ ಕಾವಲುಗಾರ ವೆಂಕಟೇಶ್ ಲಮಾಣಿ ಮತ್ತು ಸಮಸ್ತ ಹಿರಿಯರು ಹೆಣ್ಣು ಮಕ್ಕಳು ಭಾಗಿಯಾಗಿದ್ದರು. ಆನಂದ್ ಲಮಾಣಿ, TV12 ಕನ್ನಡ, ಬೆಳಗಾವಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.